ಬೆಂಗಳೂರಿನಲ್ಲಿ ಬೃಹತ್ ಐಟಿ ಬೇಟೆಯಾಡಿದೆ. ಬೆಳ್ಳಂ ಬೆಳಿಗ್ಗೆ ಉದ್ಯಮಿಗೆ ಬಿಸಿ ಮುಟ್ಟಿಸಿದೆ ಐಟಿ ಅಧಿಕಾರಿಗಳು. ಆದಾಯ ಮರೆಮಾಚಿ ಐಟಿ ರಿಟರ್ನ್ಸ್ ಸಲ್ಲಿಕೆಯ ಹಿನ್ನೆಲೆಯಲ್ಲಿ ಈ ರೈಡ್ ಅನ್ನು ಮಾಡಲಾಗಿದೆ. ಐಟಿ ರಿಟರ್ನ್ ಸಲ್ಲಿಕೆಗಿಂತ ಹೆಚ್ಚಿನ ಆದಾಯ ಹೊಂದಿದ್ದ ಆರೋಪ ಇದೆ. ಸರ್ಚ್ ವಾರೆಂಟ್ ತಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ಗೋವಾ ಕರ್ನಾಟಕ ಅಧಿಕಾರಿಗಳ ತಂಡದಿಂದ ಈ ಬೃಹತ್ ಭೇಟಿಯನ್ನ ಮಾಡಲಾಗಿದೆ. ಸದಾಶಿವನಗರ ನಗರದ ಎಂಬೆಸಿ ಆರ್ಕಿಡ್ ಅಪಾರ್ಟ್ಮೆಂಟ್ನಲ್ಲಿ ಶೋಧ ಕಾರ್ಯ ನಡೆದಿದೆ. ಫ್ಲಾಟ್ ನಂಬರ್ 609 ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ನರಪತ್ ಸಿಂಗ್ ಚರೋಡಿಯಾ ಎಂಬುವರ ಫ್ಲಾಟ್ ಮೇಲೆ ದಾಳಿ ಮಾಡಲಾಗಿದೆ. ನರಪತ್ ಸಿಂಗ್ ಅನ್ನುವರ ಒಂದು ಫ್ಲಾಟ್ ಮೇಲೆ ದಾಳಿ ಮಾಡಲಾಗಿದೆ ಎಂಬೆಸಿ ಆರ್ಕಿಡ್ನಲ್ಲಿ. ಬೆಳ್ಳಂ ಬೆಳಿಗ್ಗೆ ಬಿಸ್ನೆಸ್ ಮನ್ಗಳಿಗೆ ಬಿಸಿ ಮುಟ್ಟಿಸಿದೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ರಾಜ್ಯಾದ್ಯಂತ ಏಕಕಾಲದಲ್ಲಿ 37 ಹೆಚ್ಚು ಕಡೆಗಳಲ್ಲಿ ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು. ತೆರಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಹೆಚ್ಚಿನ ಆದಾಯ ಇದ್ರೂ ಕೂಡ ಮರೆಮಾಚಿ ಆದಾಯ ಏನು ಐಟಿ ರಿಟರ್ನ್ ಸಲ್ಲಿಕೆ ಮಾಡಿದ್ದಾರೆ ಅನ್ನುವ ಆರೋಪ ಇವರ ಮೇಲೆ ಇತ್ತು. ಹಾಗಾಗಿ 600 ಹೆಚ್ಚು ಅಧಿಕಾರಿಗಳು ದೇಶದಾದ್ಯಂತ ಇವತ್ತು ಐಟಿ ರೇಡ್ ಮಾಡಿದ್ದಾರೆ. ಆದಾಯ ಮರೆಮಾಚಿ ಐಟಿ ರಿಟರ್ನ್ ಸಲ್ಲಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ. ಐಟಿ ರಿಟರ್ನ್ ಸಲ್ಲಿಕೆಗಿಂತ ಹೆಚ್ಚಿನ ಆದಾಯವನ್ನು ಹೊಂದಿರೋದನ್ನು ಪತ್ತೆ ಮಾಡಿ ದಾಳಿಯನ್ನು ನಡೆಸಲಾಗಿದೆ. ಬೆಂಗಳೂರಿನಲ್ಲೂ ಕೂಡ 30 ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ.